ನಮಸ್ಕಾರ ವೀಕ್ಷಕರೆ, ನಾವಿವತ್ತು ತಿಳ್ಕೊತಾ ಇದ್ದೀವಿ ಯಾವ ಸಂದರ್ಭದಲ್ಲಿ ಮೊದಲನೇ ವಿವಾಹ ವಿಚ್ಛೇದನ ಪೂರ್ಣವಾಗದೇ ಇದ್ದರೂ ಕೂಡ ಎರಡನೇ ವಿವಾಹ ಕಾನೂನುಬದ್ಧ ಅಂತ ನ್ಯಾಯಾಲಯ ತೀರ್ಮಾನವನ್ನು ತಗೊಳ್ಳುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋಗಳನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾನೂನಿನ ತಿಳುವಳಿಕೆಯನ್ನು ಎಲ್ಲರಿಗೂ ಹಂಚಲು ಸಹಾಯ ಮಾಡಿ. ಸಾಮಾನ್ಯವಾಗಿ ಯಾವುದೇ ಒಂದು ವಿವಾಹವು ಎರಡನೇ ವಿವಾಹ ಊರ್ಜಿತವಾಗಬೇಕು ಅಂದರೆ ಮೊದಲನೇ ವಿವಾಹ ಕಾನೂನುಬದ್ಧವಾಗಿ ರದ್ದಾಗಿರಬೇಕು. ಅಂದರೆ ವಿವಾಹ ವಿಚ್ಛೇದನ ಆದ ನಂತರವೇ ಯಾವುದೇ ಕಾರಣಕ್ಕೂ ಎರಡನೇ ವಿವಾಹನ ಆಗಬೇಕು. ವಿಚ್ಛೇದನಕ್ಕೆ ಅಗತ್ಯವಾದಂಥ ಗ್ರೌಂಡ್ಸ್ಗಳು ಯಾವುದು ಅನ್ನೋದನ್ನು ನಾನು ಈ ಮೊದಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ ತಿಳ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ನಾವು ವಿಚ್ಛೇದನ ತೀರ್ಪು ಬರದೇ ಇದ್ದರೂ ಕೂಡ ಆಗುವಂಥ ಎರಡನೇ ವಿವಾಹ ಕಾನೂನುಬದ್ಧ ಅಂದರೆ, ಕೆಲವೊಂದು ಸಲ ಗಂಡ ಹೆಂಡತಿ ಇಬ್ಬರೂ ಕೂಡ ವಿಚ್ಛೇದನಕ್ಕೆ ಅರ್ಜಿನ ಹಾಕ್ಕೊಂಡಿರ್ತಾರೆ. ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಅರ್ಜಿ ತೀರ್ಮಾನ ಆಗಿ ವಿಚ್ಛೇದನನೂ ಕೂಡ ಆಗಿರುತ್ತೆ. ಆದರೆ ಅದನ್ನು ಪ್ರಶ್ನೆ ಮಾಡಿ ಗಂಡ ಅಥವಾ ಹೆಂಡತಿ ಯಾರಾದರೂ ಮೇಲ್ಮನವಿಯನ್ನು ಸಲ್ಲಿಸಿ ಹೈಕೋರ್ಟ್ಗೆ ಆ ಒಂದು ಕೇಸ್ ಹೈಕೋರ್ಟ್ನಲ್ಲಿ ಇರಬೇಕಾದ್ರೆ ಗಂಡ ಅಥವಾ ಹೆಂಡತಿ ಇಬ್ಬರೂ ಕೂಡ ಪರಸ್ಪರ ಒಪ್ಪಿಗೆಯನ್ನು ಪಡ್ಕೊಂಡು ವಿಚ್ಛೇದನ ನಾವು ಕೆಳಹಂತದ ನ್ಯಾಯಾಲಯದ ತೀರ್ಪನ್ನು ಒಪ್ಕೊಳ್ಳೋಣ ಅಂತ ತೀರ್ಮಾನಿಸಿರ್ತಾರೆ. ಆದರೆ ಇದಿನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗಿರೋದಿಲ್ಲ, ಹೈಕೋರ್ಟ್ನಲ್ಲಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಗಂಡ ಅಥವಾ ಹೆಂಡತಿ ಎರಡನೇ ವಿವಾಹ ಆದರೆ ಅದು ಕೂಡ ಕಾನೂನಿನ ಪ್ರಕಾರ ಮಾನ್ಯವನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಗಂಡ ಅಥವಾ ಹೆಂಡತಿ ನಾವು ಎರಡನೇ ಮದುವೆಯನ್ನು ಮಾಡ್ಕೊಳ್ಳೋದಕ್ಕೆ ಒಪ್ಪಿದ್ದೀವಿ, ಒಪ್ಪಿಗೆನ ಕೊಡ್ತಾ ಇದ್ದೀವಿ, ಮಾಡ್ಕೋಬೋದು, ಇದರಿಂದ ಯಾವುದೇ ಸಮಸ್ಯೆ ಇಲ್ಲ, ನಾವು ಯಾವುದೇ ರೀತಿಯಾದಂಥ ತೊಂದರೆನ ಕೊಡೋದಿಲ್ಲ, ಮದ್ಯ ಬರೋದಿಲ್ಲ ಅಂತ ಪತ್ರಗಳನ್ನ ಬರ್ಕೊಟ್ಟು ನೀವು ಮದುವೆ ಆಗಲಿ ಅಂತ ಒಪ್ಪಿಗೆನ ನೀಡಿದ್ರೂ ಕೂಡ, ಅಥವಾ ಯಾವುದೇ ಒಂದು ವೈಯಕ್ತಿಕ ಸಮಸ್ಯೆಗಳಿದೆ ನಮಗೆ ಅದರಿಂದ ನಾವು ಒಪ್ಕೋತಾ ಇದ್ದೀವಿ, ನೀವು ಇನ್ನೊಂದು ಮದುವೆ ಆಗಿ ಅಂತ ಬರ್ಕೊಟ್ರೂ ಕೂಡ ಖಂಡಿತವಾಗಿಯೂ ಅದನ್ನು ಎರಡನೇ ಮದುವೆಗೆ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಕಾನೂನಿನ ಬದ್ಧವಾಗಿ ನೀವು ವಿಚ್ಛೇದನ ತಗೋಬೇಕು. ಇದೇ ಗ್ರೌಂಡ್ಸ್ಗಳನ್ನ ಇಟ್ಕೊಂಡು ನೀವು ಕಾನೂನಿನ ಮುಖಾಂತರ ವಿಚ್ಛೇದನ ಪಡ್ಕೊಂಡು ಈ ಒಂದು ವಿವಾಹನ ಆಗಬೇಕಾಗುತ್ತೆ. ಈ ರೀತಿ ಮೌಖಿಕ, ಲಿಖಿತ ಯಾವುದೇ ಒಂದು ದಾಖಲಾತಿಗಳ ಮುಖಾಂತರ ವಿಚ್ಛೇದನ ಪಡ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ನೀವು ಎರಡನೇ ವಿವಾಹವನ್ನು ಆದರೆ ಅದು ಊರ್ಜಿತವಾದಂಥ ವಿವಾಹ ಆಗೋದಿಲ್ಲ. ಆದ್ದರಿಂದ ನ್ಯಾಯಾಲಯದಲ್ಲಿ ಬರುವಂಥ ತೀರ್ಪಿನ ಮೇಲೆ ನೀವು ಎರಡನೇ ವಿವಾಹವನ್ನು ಆಗಬೇಕಾಗುತ್ತೆ. ಮತ್ತು ಗಂಡ ಅಥವಾ ಹೆಂಡತಿ ಕಾಣೆಯಾಗಿ 7 ವರ್ಷಗಳು ಕಳೆದೋಗಿರುತ್ತೆ, ಸಿಕ್ಕಿರೋದಿಲ್ಲ, ಆ ಸಂದರ್ಭದಲ್ಲೂ ಕೂಡ ನೀವು ವಿಚ್ಛೇದನ ಇಲ್ಲದೇನು ಕೂಡ ನೀವು ಎರಡನೇ ಮದುವೆ ಆದರೆ ಅದನ್ನು ಕಾನೂನು ಮಾನ್ಯ ಮಾಡುತ್ತೆ. ಅದನ್ನು ಸಾಕ್ಷಿ ಆಧಾರಗಳ ಸಮೇತ ತೋರಿಸ್ಕೊಡ್ಬೇಕಾಗುತ್ತೆ. ಅಥವಾ ನಂತರ ಅವರು ಏನಾದರೂ ಬಂದು ನಿಮಗೆ ಪ್ರಶ್ನೆಯನ್ನು ಮಾಡಿದಾಗ ನೀವು ಅದನ್ನು ಕಾನೂನಿನ ರೀತಿಯಾಗಿ ಅದನ್ನು ಪರಿಹರಿಸ್ಕೊಳ್ಬೋದಾಗಿರುತ್ತೆ. ಈ ಒಂದು ಕಾನೂನಿನ ರೀತಿಯಲ್ಲಿ ಮಾತ್ರ ನೀವು ವಿಚ್ಛೇದನವನ್ನು ಪಡ್ಕೊಂಡು ಎರಡನೇ ವಿವಾಹವನ್ನು ಆದರೆ ಆ ಎರಡನೇ ವಿವಾಹಕ್ಕೆ ಕಾನೂನಿನಲ್ಲಿ ಸಂಪೂರ್ಣ ಮಾನ್ಯತೆಯನ್ನು ಇರುತ್ತೆ. ಇನ್ನು ಕೆಲವೊಂದು ಸಲ ಗಂಡ ಅಥವಾ ಹೆಂಡತಿ ತೊಂದರೆ ಕೊಡಬೇಕು ಅಂತಾರೆ ಈ ವಿಚ್ಛೇದನ ಕೇಸ್ಗಳನ್ನ ಹಾಕೊಂಡಿರ್ತಾರೆ. ಕೆಲವೊಂದು ಸಲ ಗಂಡ ಬಂದರೆ ಹೆಂಡತಿ ಬರಲ್ಲ, ಹೆಂಡತಿ ಬಂದರೆ ಗಂಡ ಬರೋದಿಲ್ಲ, ಈ ರೀತಿಯಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದರೆ ಯಾವ ರೀತಿಯಾಗಿ ಯಾರೇ ಒಬ್ಬರು ಕೋರ್ಟ್ಗೆ ಬರದೇ ಇದ್ರೂ ಕೂಡ ವಿಚ್ಛೇದನ ಪಡ್ಕೋಬೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.